ವೆಲ್ಕಮ್ ಬ್ಯಾಕ್. ಇನ್ನು ಕಲಬುರಗಿಯ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರು ಪಾಲಿಕೆ ಅಧಿಕಾರಿಗಳ ಮುಖಾಂತರ ಎಲ್ಲ ನಿರ್ಗತಿಕರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಜೊತೆಗೆ ಇನ್ನು ಖುದ್ದು ಶಾಸಕರೇ ಪೌರ ಕಾರ್ಮಿಕರಿಗೆ ಊಟ ಕೊಟ್ಟು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಶಾಸಕರ ಜೊತೆ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ. ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ನೀಡಿರುವಂತಹ ಕರ್ಫ್ಯೂನಿಂದ ಬಡ ಜನರಿಗೆ ಈಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದನ್ನು ಅರಿತಂತಹ ಕಲಬುರಗಿ ಮಹಾನಗರ ಪಾಲಿಕೆ ಈಗ ಊಟದ ಒಂದು ಪ್ಯಾಕೆಟ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದು, ಪ್ರತಿನಿತ್ಯ ಸುಮಾರು 700ಕ್ಕೂ ಹೆಚ್ಚು ಪ್ಯಾಕೆಟ್ಗಳನ್ನು ಈ ಒಂದು ಟ್ರ್ಯಾಲಿಯಲ್ಲಿ ತರಲಾಗ್ತಾ ಇದೆ. ನಿರ್ಗತಿಕರಾಗಿರುತ್ತಾರೆ ಮತ್ತು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಾಗಿರುತ್ತಾರೆ, ಎಲ್ರಿಗೂ ಕೂಡ ಈ ಒಂದು ಪ್ಯಾಕೆಟ್ಗಳ ಮೂಲಕ ಆಹಾರ ನೀಡುವಂತಹ ವಿನೂತನ ಒಂದು ಯೋಜನೆಗೆ ಈಗಾಗಲೇ ಒಂದು ಚಾಲನೆ ಕೊಟ್ಟಲಾಗಿದೆ. ಯಾಕಂದರೆ ಪ್ರಮುಖವಾಗಿ ಬಹುತೇಕ ನಗರದಲ್ಲಿರುವಂತಹ ಎಲ್ಲ ಹೋಟೆಲ್ಗಳು ಕೂಡ ಬಂದಿರುವ ಹಿನ್ನೆಲೆಯಲ್ಲಿ ಬಹುತೇಕ ಬಡ ಜನರಿಗೆ ಒಂದು ಆಹಾರ ಸಿಗ್ತಾ ಇರಲಿಲ್ಲ. ಸೊ ಈ ಹಿನ್ನೆಲೆ ಒಂದು ಹೊಸದಾಗಿ ಯೋಜನೆಯನ್ನು ತಂದಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡಲು ಕಲಬುರಗಿಯ ದಕ್ಷಿಣ ಶಾಸಕರನ್ನ ಮುಂದಿದ್ದಾರೆ. ಸರ್, ಈಗ ಯಾವಾಗಲಿಂದ ಯೋಜನೆ ಜಾರಿಗೆ ಬಂದಿದೆ ಮತ್ತು ಎಷ್ಟು ದಿನ ಈ ಒಂದು ಯೋಜನೆ ಹಾಗೆ ಮುಂದುವರಿಯುತ್ತೆ? ಅಷ್ಟೇ, ಕಲಬುರಗಿ ನಗರದಲ್ಲಿ ಇವತ್ತು ಸುಮಾರು ಜನ ಭಿಕ್ಷುಕರಾಗಿರ್ಬೋದು, ಇವತ್ತು ನಿರಾಶ್ರಿತರು, ಇವತ್ತೇನು ಆಶ್ರಯನ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ನಡೆಯುವಂಥ ಶೆಲ್ಟರ್ ಹೋಮ್ಸ್ಗಳಾಗಿರ್ಬೋದು, ಅನಾಥಾಲಯಗಳನ್ನಾಗಿರ್ಬೋದು, ಇಂಥದ್ದನ್ನು ಸುಮಾರು 700 ಜನರನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ. 700 ಜನರಿಗೆ ಪ್ರತಿ ದಿವಸ ಬೆಳಗ್ಗೆ ಅವರಿಗೆ ಟಿಫಿನ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲದ ಊಟವನ್ನು ಇವತ್ತು ಅವರು ಇದ್ದ ಸ್ಥಳಕ್ಕೆ ನಾವು ಕೊಡುವಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ. ಇದನ್ನು ನಾವು ಈಗಾಗಲೇ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, 21 ದಿವಸ ನಿರಂತರವಾಗಿ ಇದು ಶಟ್ಡೌನ್ ಇರುತ್ತೆ ಅಂತ ಅನ್ನೋ ಮಾತನ್ನು ಇದು 21 ದಿವಸ ನಾವು ಸತತವಾಗಿ ನಡೆಸ್ತೇವೆ. ಮುಂದೆ ಕಡಿಮೆ ಬಿದ್ದರೂ ಕೂಡ, ಮುಂದೆ ಇನ್ನೂ ಹೆಚ್ಚು ದಿವಸ ನಡೆಸಬೇಕಾದರೂ ಕೂಡ ಅದಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ, ಅದನ್ನು ಕೂಡ ಮಾಡ್ತೇವೆ. ಈಗ ತರಕಾರಿ ಸಲುವಾಗಿ ಏನು ಸ್ಪೆಷಲ್ ಆಗಿ ಯೋಜನೆ ತಂದಿದ್ದೀರಾ ಸರ್? ಈಗ ತರಕಾರಿಯನ್ನು ಇವತ್ತು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂಥದ್ದು, ಈಗಾಗಲೇ ನಮ್ಮ ವಾರ್ಡ್ಗಳಲ್ಲಿ ಇರುವಂಥ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ಗಳನ್ನು ಮತ್ತು ಅಲ್ಲಿರುವಂಥ ವೆಂಡರನ್ನು ಗುರುತಿಸಿ ಅವರ ಮೊಬೈಲ್ ನಂಬರನ್ನು ನಾವು ಆ ಓಣಿಯಲ್ಲಿ ಮತ್ತು ಮಾಧ್ಯಮದಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ಆ ಮಾಧ್ಯಮದಲ್ಲಿ ನೋಡಿಕೊಂಡು ಆ ನಂಬರಿಗೆ ಕಾಲ್ ಮಾಡಿದರೆ ಜನರು ಕೇವಲ 2 ಗಂಟೆಯಿಂದ 5 ಗಂಟೆ ಒಳಗಾಗಿ ಆ ತರಕಾರಿಯನ್ನು ಇವತ್ತು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸ್ತಾರೆ ಅವರು. ಅದ್ರ ಜೊತೆಯಲ್ಲಿ ಇವತ್ತು ಮುಂದೆ ಇದನ್ನು ನಾವು ಪ್ರಯೋಗ ರೂಪದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ತರಕಾರಿಯನ್ನು. ಇದು ಸಕ್ಸಸ್ಫುಲ್ ಆದಮೇಲೆ ನಾವು ಮುಂದೆ ಹಾಲು ಕೊಡುವಂಥದ್ದಾಗಿರ್ಬೋದು ಮತ್ತು ಗ್ರಾಸರಿ ಐಟಮ್ಸ್ಗಳನ್ನು ಕೂಡ ಈ ಥರದ ಒಂದು ವಾಹನಗಳಲ್ಲಿ ನಾವು ಹಾಕ್ಕೊಂಡು ಅವ್ರ ಮನೆ ಬಾಗಿಲಿಗೆ ನಾವು ಹೋಗಿ ಅಲ್ಲೇ ವಿತರಣೆ ಮಾಡಬೇಕು ಅಂತ ಅನ್ನೋದನ್ನು ಇವತ್ತು ನಾವು ಮಾಡಬೇಕು ಅಂತ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಅರೆ, ಕಲಬುರಗಿಯ ದಕ್ಷಿಣ ಶಾಸಕರು ಹೇಳೋ ಪ್ರಕಾರ ಕಲಬುರಗಿ ನಗರದ ಜನ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು, ತಮ್ಮ ಮನೆಗೆ ಎಲ್ಲ ಸರ್ವಿಸ್ಗಳನ್ನು ಕೊಡುವುದಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.